ಹಲೋ ಮಧು ಮ್ಯಾಮ್. ಮೇಡಮ್, ನಾನು 10th ಕ್ಲಾಸಿಗೆ ತಗೊಂಡಿದ್ದೆ ಮೇಡಮ್. ಅಸೈನ್ಮೆಂಟ್ 1 ಅಲ್ಲಿ ಸಬ್ಮಿಟ್ ಮಾಡಿರ್ತಕ್ಕಂತ ಟಾಪಿಕ್ ಮೇಲೇನೆ 10th ಕ್ಲಾಸ್ ಅಲ್ಲಿ ಯೂಸ್ ಮಾಡಿದ್ದಾರೆ ಜಿಯೋಜಿಬ್ರಾದ್ದು. ಓಕೆ ಓಕೆ. ಸರ್ಕಲ್ಸ್, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂತ ಚಾಪ್ಟರ್ ಇದ್ರೆ ಅದನ್ನ ಪ್ರೆಸೆಂಟೇಷನ್ ಮಾಡಿದ್ದೆ ನಾನು ಕ್ಲಾಸ್ ಅಲ್ಲಿ. ಸೊ ಹುಡುಗರು ಕ್ಯೂರಿಯಾಸಿಟಿಯಿಂದ ಇಂಟ್ರೆಸ್ಟ್ಲಿಂದ ಕ್ಲಾಸ್ ಕೇಳಿದ್ದಾರೆ. ಸ್ಲೈಡರ್ ಯೂಸ್ ಮಾಡಿರೋ, ಸ್ಲೈಡರ್ ಯೂಸ್ ಮಾಡಿದಲ್ಲಿ ರೇಡಿಯಸ್ ಸರ್ಕಲ್ಸ್, ಸ್ಲೈಡರ್ ಚೇಂಜ್ ಆದಂಗ ಸರ್ಕಲ್ ಚೇಂಜ್ ಆಗ್ತೈತೆ ಸೈಜು. ಮತ್ತೆ ಶೇಡೆಡ್ ರೀಜನ್, ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಸರ್ಕಲ್, ಸೆಮಿ ಸರ್ಕಲ್, ಈ ತರ ಚೇಂಜಸ್ ಅನ್ನ ಹುಡುಗರು ಅಬ್ಸರ್ವೇಷನ್ ಮಾಡಿದ್ದಾರೆ. ಸೊ ಅದನ್ನ ನಾನು ಕ್ಲಾಸ್ ಅಲ್ಲಿ ಯೂಸ್ ಮಾಡಿದ್ದೆ. ಓಕೆ. ಸೊ ನಾನು ಮಧು ಮ್ಯಾಮ್ ಸಬ್ಮಿಟ್ ಮಾಡಿರೋ ಫೈಲ್ನ ಹಾಗೆ ಒಂದ್ಸಲ ಜಸ್ಟ್ ಪ್ರೆಸೆಂಟ್ ಮಾಡ್ತೀನಿ. ಎ ಪಿ ಡಿ ಸಿ ನಂಗೆ ಆಕ್ಸೆಸ್ ಕೊಡ್ತೀರಾ? ಸೊ ಮಧು ಮ್ಯಾಮ್, ಇದೇ ಫೈಲ್ ಅಲ್ವಾ ನೀವು ಇದು ನೀವು ಸಬ್ಮಿಟ್ ಮಾಡಿರೋದು? ಇದೇ ಫೈಲ್ನ ಯೂಸ್ ಮಾಡಿದ್ದ ಮ್ಯಾಮ್ ನೀವು? ಎಸ್ ಮೇಡಮ್, ಎಸ್ ಮೇಡಮ್, ಇದೇ ಫೈಲ್ ಯೂಸ್ ಮಾಡಿದ್ದೆ. ಓಕೆ ಓಕೆ. ಸೊ ಮ್ಯಾಮ್, ಬ್ರೀಫ್ ಆಗಿ ಅಂದ್ರೆ ನೀವ್ ಹೇಗ್ ಯೂಸ್ ಮಾಡಿದ್ರಿ, ಅಂದ್ರೆ ಕ್ಲಾಸ್ ನ ಹೇಗ್ ನಡೆಸಿದ್ರಿ ಅಂತ ಹೇಳ್ಬೋದಾ? ಅಂದ್ರೆ ಈಗ ಫೈಲ್ ಇದೆಯಲ್ಲ, ಸೊ ಇನ್ಶೂರು ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಎಲ್ಲರಿಗೂ. ಸೊ ಸೊ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಮೇಡಮ್ ಸರ್ಕಲ್ಸ್. ಸೊ ನೆಕ್ಸ್ಟ್ ರೇಡಿಯಸ್, ಸೈಜ್ ಚೇಂಜ್ ಆದಂತೆ ಸೈಜ್ ಆಫ್ ದಿ ಸರ್ಕಲ್ ಚೇಂಜ್ ಆಗ್ತಿದ್ರೆ. ನೆಕ್ಸ್ಟ್ ಕ್ವಶನ್ ಹುಡುಗರಿಗೆ, ವಾಟ್ ಈಸ್ ದ ರೇಡಿಯಸ್ ಆಫ್ ದಿ ಸರ್ಕಲ್, ಈ ರೀತಿ ಕ್ವಶನ್ಸ್. ಡಯಾಮೀಟರ್ ಆಫ್ ದಿ ಸರ್ಕಲ್, ಈ ತರ ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಫಾರ್ಮುಲಾ ಅಂದ್ರೆ ಏರಿಯಾ ಆಫ್ ಸರ್ಕಲ್, ಆಮೇಲೆ ಸೆಮಿ ಸರ್ಕಲ್ ದ ಏರಿಯಾ ಆಫ್ ಸೆಮಿ ಸರ್ಕಲ್, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾಸ್ ನ ಇದು ಮಾಡಿ. ನೆಕ್ಸ್ಟ್ ಏರಿಯಾ ಆಫ್ ಶೇಡೆಡ್ ರೀಜನ್. ಓಕೆ ಓಕೆ.